ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜ್ಯೋತಿ ಫ್ಯಾಷನ್. ಇವತ್ತು ನಾನು ನಿಮಗೆ ಸಿಲ್ಕ್ ಥ್ರೆಡಲ್ಲಿ ಫ್ಲವರ್ ಡಿಸೈನ್ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತಾಯಿದ್ದೀನಿ. ಸಿಲ್ಕ್ ಥ್ರೆಡ್ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ ನೋಡಿ. ಈ ಥರ ಫಸ್ಟು ಒಂದು ಫ್ಲವರ್ನ ಡ್ರಾ ಮಾಡಿಕೊಂಡು ಸಿಲ್ಕ್ ಥ್ರೆಡಲ್ಲಿ ಆ ಫ್ಲವರ್ನ ಆ ಲೈನೆಲ್ಲ ಫಿಲ್ ಚೈನ್ ಸ್ಟಿಚ್ ಹಾಕ್ಕೊಂತ ಫಿಲ್ ಮಾಡ್ಕೊತ ಹೋಗ್ತಾ ಇರಬೇಕು ನೋಡಿ. ಈ ಥರ ತೋರಿಸ್ತಾ ಇದ್ದೀನಲ್ಲ ವೀಡಿಯೋದಲ್ಲಿ ಥರ. ಫಸ್ಟು ಸ್ಟಾರ್ಟಿಂಗು ಅದು ರೊಟೇಟ್ ಮಾಡ್ಕೊಳೋ ಸ್ವಲ್ಪ ಕಷ್ಟ ಅನಿಸುತ್ತೆ. ಅದೇ ಥರ ನೀವು ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಆರಾಮಾಗಿ ಕಲ್ತ್ಕೊಬೋದು ಈಸಿಯಾಗಿ ನೋಡಿ. ಈ ಥರ ಫಸ್ಟು ಈ ಫ್ಲವರ್ ಎಲ್ಲ ಈ ಥರ ಚೈನ್ ಸ್ಟಿಚ್ ಹಾಕೋಂತ ಫಿಲ್ ಮಾಡ್ಕೊಬೇಕು. ಈ ಫ್ಲವರ್ದು ಪೆಟಲ್ಸ್ ಎಲ್ಲ ಆದಮೇಲೆ ನೆಕ್ಸ್ಟು ಮಧ್ಯದಲ್ಲಿ ರೌಂಡ್ನ ನಾಲ್ಕು ರೌಂಡು ಚೈನ್ ಸ್ಟಿಚ್ ಹಾಕೋತಾ ಇದ್ದೀನಿ. ನೀವು ಬೇಕಾದ್ರೆ ಡಿಫ್ರೆಂಟ್ ಕಲರ್ಸಲ್ಲಿ ಟ್ರೈ ಮಾಡ್ಬೋದು. ನಾನು ನಿಮಗೆ ತೋರಿಸ್ಕೊಡ್ತಾ ಇರೋದ್ರಿಂದ ಒಂದೇ ಕಲರ್ ಥ್ರೆಡಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ. ನೆಕ್ಸ್ಟ್ ಹೂವಿಂದು ತೊಟ್ಟಾಗೆ ನಾನು ಯೆಲ್ಲೋ ಕಲರು ಥ್ರೆಡಲ್ಲಿ ತೋರಿಸ್ತಾ ಇದ್ದೀನಿ. ಇದೇ ಥರ ಫ್ಲವರು ಡಿಸೈನ್ಸು ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ಬೇಗ ಆರಾಮಾಗಿ ಆರಿ ವರ್ಕ್ನ ಮನೆಯಲ್ಲೇ ನೀವು ಈಸಿಯಾಗಿ ಕಲ್ತ್ಕೋಬೋದು. ಸೊ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ನಾನು ಎಲೆ ಕೂಡ ಒಂದೇ ಸರಿಯೇ ಕವರ್ ಮಾಡ್ತಾ ಇದ್ದೀನಿ ಸ್ಟಿಚ್ ಹಾಕ್ಕೊಂಡು ಸಪ್ರೇಟಾಗಿ. ನಾನು ಎಲೆ ಒಂದ್ಸತಿ ಲೈನ್ ಒಂದ್ಸತಿ ಇದು ಮಾಡ್ತಿಲ್ಲ, ಸ್ಟಿಚ್ ಮಾಡ್ತಿಲ್ಲ, ಒಂದೇ ಸರಿ ಎಲೆನೂ ಸ್ಟಿಚ್ ಮಾಡ್ಕೊತ ಹೋಗ್ತಾ ಇದ್ದೀನಿ. ಈ ಕಾರ್ನರ್ಗಳಲ್ಲಿ ಲಾಸ್ಟಲ್ಲಿ ಸಣ್ಣದಾಗಿ ಒಂದು ಚೈನ್ ಸ್ಟಿಚ್ ತೊಗೊಂಡು ಕಾರ್ನರ್ನ ಟರ್ನ್ ಮಾಡಿಕೊಂಡ್ರೆ ಫಿನಿಷಿಂಗ್ ನೀಟಾಗಿ ಕಾಣಿಸುತ್ತೆ. ಹೀಗೆ ಚೈನ್ ಸ್ಟಿಚ್ ಹಾಕ್ಕೊಂಡು ಕಂಪ್ಲೀಟ್ ಮಾಡಿಕೊಂಡ್ರೆ ಫ್ಲವರ್ ಅನ್ನೋದು ನಿಮಗೆ ಕಂಪ್ಲೀಟ್ ಆಗುತ್ತೆ. ಸೊ ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್. ನಾಳೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್.